Good morning, students. Today we learn some riddles. Okay, ivat navu sanna sanna ogattanna practice madana. Nanu yaru? Who am I? Anta nanu yaru? Okay, navu illi kelavu riddles ide. Puttu riddles galu suluba ide. Ivat navu adana ಪ್ರಾಕ್ಟೀಸ್ ಮಾಡೋಣ. ಓಕೆ, ಸಿ ಹಿಯರ್. ಹೂ ಆಮ್ ಐ ಅಂದರೆ ನಾನು ಯಾರು ಅಂತ. ಇಲ್ಲಿ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ, ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ ಇಲ್ಲೆಲ್ಲ. ಇದನ್ನು ಈ ಕ್ಲೂವನ್ನು ನಾವು ಬಳಸ್ಕೊಂಡು, ಈ ಕ್ಲೂನ ನಾವು ಓದ್ಕೊಂಡು ಅದಕ್ಕೆ ಆನ್ಸರ್ನ ಬರೀಬೇಕು. ಇಲ್ಲಿ ಮೇಲ್ಗಡೆ ಬಾಕ್ಸಲ್ಲಿ ಸಮ್ ವರ್ಡ್ಸ್ ಕೊಟ್ಟಿದ್ದಾರಲ್ವಾ. ಸಿ ಓ ಸಿ ಕೆ ಕಾಕ್. ಕಾಕ್ ಅಂದರೆ ಹುಂಜ. ಡಕ್ ಬಾತುಕೋಳಿ. ಜೀಬ್ರಾ ಹೆಸರುಗತ್ತೆ. ಬರ್ಡ್ ಪಕ್ಷಿ. ಸ್ನೇಕ್ ಹಾವು. ಮೂನ್ ಚಂದ್ರ. ಪೈನಾಪಲ್ ಅನಾನಸ್ ಹಣ್ಣು. ಫ್ರಾಗ್ ಅಂದರೆ ಕಪ್ಪೆ. ಫಸ್ಟ್ ಒನ್, ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಇಲ್ಲಿ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರಲ್ವಾ, ಅದನ್ನೇನು ಮಾಡಬೇಕು ನಾವು? ಫಿಲ್ ಮಾಡಬೇಕು. ಹೇಗೆ ಫಿಲ್ ಮಾಡಬೇಕು? ಈ ಚಿತ್ರ ನೋಡಿ ಸುಮ್ಮನೆ ಬರೀತಾ ಹೋಗೋದಾ? ಅಲ್ಲ, ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ ಅಲ್ವಾ, ಈ ಕ್ಲೂನ ನಾವು ಓದಬೇಕು, ಅರ್ಥ ಮಾಡಿಕೊಂಡು ಆಮೇಲೆ ನಾವು ಆನ್ಸರ್ ಮಾಡಬೇಕು. ಓಕೆ, ಐ ಕ್ಯಾನ್ ಲಿವ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್. ಐ ಕ್ಯಾನ್ ಲಿವ್ ಅಂದರೆ ನಾನು ನೀರಿನಲ್ಲೂ ವಾಸ ಮಾಡ್ತೀನಿ, ಮತ್ತು ಭೂಮಿ ಮೇಲೂ ಸಹ ವಾಸ ಮಾಡ್ತೀನಿ. ಲ್ಯಾಂಡ್ ಅಂದರೆ ಭೂಮಿ, ವಾಟರ್ ಅಂದರೆ ನೀರು, ನೆಲದ ಮೇಲೆ ಮತ್ತು ನೀರಿನಲ್ಲಿ ಎರಡೂ ಕಡೆಯೂ ನಾನು ವಾಸ ಮಾಡ್ತೀನಿ. ಐ ಈಟ್ ಇನ್ಸೆಕ್ಟ್ಸ್. ನಾನು ಏನನ್ನು ತಿಂತೀನಿ? ಐ ಈಟ್ ಇನ್ಸೆಕ್ಟ್ಸ್ ಅಂದರೆ ಕೀಟಗಳನ್ನು ಹಿಡ್ಕೊಂಡು ತಿಂತೀನಿ ನಾನು. ಹಾಗಾದರೆ ನಾನು ಯಾರು? ಯಾರಪ್ಪ, ನೆಲದ ಮೇಲೇನು ವಾಸ ಮಾಡ್ತಾರೆ, ನೀರಿನಲ್ಲೂ ವಾಸ ಮಾಡುತ್ತೆ, ಅದಕ್ಕೆ ಪುಟ್ ಪುಟ್ಟ ಕೀಟಗಳು ಅಂದರೆ ತುಂಬ ಇಷ್ಟ. ಯಾವುದದು? ಫ್ರಾಗ್, ಕಪ್ಪೆ ಅಲ್ವಾ. ನೋಡಿ, ಕೊಲ್ಲಿನ ಸಣ್ಣ ಸಂದಿಯಲ್ಲೂ ಇರತ್ತದು, ಆಮೇಲೆ ನೀರಿನಲ್ಲಿರತ್ತೆ, ನೀರಿನಲ್ಲಿ ಈಜಾಡತ್ತೆ ಅಲ್ವಾ. ನೀರಿನಲ್ಲಿ ಮತ್ತು ನಮ್ಮ ಮನೆ ಹತ್ರ ಎಲ್ಲ ಪುಟ್ ಪುಟ್ಟ ಕೀಟಗಳನ್ನು ಹಿಡ್ಕೊಂಡು ತಿನ್ನೋದನ್ನ ನೋಡಿದ್ದೀವಿ ನಾವೆಲ್ಲ ಅಲ್ವಾ. ಸೊ ಐ ಕ್ಯಾನ್ ಲಿವ್ ಇನ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್. ಲ್ಯಾಂಡ್ ಅಂದರೆ ನೆಲ, ನೆಲದ ಮೇಲೆ ಮತ್ತು ನೀರಿನಲ್ಲಿ ಎರಡರಲ್ಲೂ ವಾಸ ಮಾಡ್ತೀನಿ. ಐ ಈಟ್ ಇನ್ಸೆಕ್ಟ್ಸ್, ನಾನು ಕೀಟಗಳನ್ನು ಆಹಾರವಾಗಿ ತಿಂತೀನಿ. ಹಾಗಾದರೆ ನಾನ್ಯಾರು? ಫ್ರಾಗ್. ನೆಕ್ಸ್ಟ್, ಐ ಆಮ್ ಎ ಸೀಡ್ಲೆಸ್ ಫ್ರೂಟ್. ನಾನು ಬೀಜ ಇಲ್ಲದೇ ಇರುವಂತಹ ಹಣ್ಣು. ಐ ಆಮ್ ಎ ಸೀಡ್ಲೆಸ್. ಸೀಡ್ ಅಂದರೆ ಬೀಜ, ಬೀಜ ಇಲ್ಲದೇ ಇರುವಂತಹ ಹಣ್ಣು. ಐ ಹ್ಯಾವ್ ಎ ಕ್ರೋನ್ ಆನ್ ಮೈ ಹೆಡ್. ನಾನು ತಲೆ ಮೇಲೆ ಕಿರೀಟನ ಇಟ್ಕೊಂಡಿದ್ದೀನಿ. ಕಿರೀಟ ಇರುವಂಥ ಹಣ್ಣು ಯಾವುದು? ಈ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕಿರೀಟ. ಯಾವ ಹಣ್ಣು ಅದು? ಪೈನಾಪಲ್. ಪಿ ಐ ಎನ್ ಇ ಎ ಪಿ ಪಿ ಎಲ್ ಇ, ಪೈನಾಪಲ್. ಐ ಹ್ಯಾವ್ ಎ ಸೀಡ್ಲೆಸ್ ಫ್ರೂಟ್, ಬೀಜ ಇಲ್ಲದೇ ಇರುವಂಥ ಹಣ್ಣು. ನಾನು, ನನ್ನ ತಲೆಯಲ್ಲಿ ಏನಿದೆ? ಕಿರೀಟ ಇದೆ. ಹಾಗಾದರೆ ನಾನ್ಯಾರು? ಪೈನಾಪಲ್. ಐ ಲಿ, ಥರ್ಡ್ ಒನ್, ಐ ಲೀವ್ ಇನ್ ದ ಸ್ಕೈ. ನಾನು ಆಕಾಶದಲ್ಲಿ ವಾಸ ಮಾಡ್ತೀನಿ. ಐ ಚೇಂಜ್ ಮೈ ಶೇಪ್ ಎವ್ರಿ ಡೇ. ನನ್ನ ಶೇಪ್ ಇದೆಲ್ಲ, ನಾನು ಪ್ರತಿದಿನ ನನ್ನ ಶೇಪ್ ಚೇಂಜ್ ಆಗುತ್ತೆ, ನನ್ನ ಆಕಾರ ಪ್ರತಿದಿನ ಚೇಂಜ್ ಆಗ್ತಾ ಇರತ್ತೆ. ಆಕಾಶದಲ್ಲಿದ್ದು ಪ್ರತಿದಿನ ತನ್ನ ಆಕಾರವನ್ನು ಬದಲಾಯಿಸ್ಕೊಳ್ಳೋವಂಥದ್ದು ಯಾವುದು? ಎಸ್, ಮೂನ್. ಯಾವುದದು? ಮೂನ್, ಎಂ ಓ ಎನ್, ಮೂನ್. ನೋಡಿ, ಚಂದ್ರ ಅಲ್ವಾ, ಒಂದಿನ
ಸಣ್ಣಕ್ಕಿರ್ತಾನೆ ನೋಡಿ, ಒಂದಿನ ಇಷ್ಟಿರ್ತಾನೆ. ಆಮೇಲೆ ಅದಕ್ಕಿಂತ ದೊಡ್ಡಕ್ಕಾಗ್ತಾನೆ, ಆಮೇಲೆ ಅದಕ್ಕಿಂತ ದೊಡ್ಡಕ್ಕಾಗಿ ಆಮೇಲೆ ಹಿಂಗೆ ರೌಂಡಗಾಗ್ತಾನೆ ಅಲ್ವಾ. ದುಂಡುಗೆ ಹುಣ್ಣಿಮೆ ದಿವಸ ನಮಗೆ ದುಂಡುಗಿರೋ ಸೂರ್ಯ ಕಾಣಿಸ್ತಾನೆ. ನೆಕ್ಸ್ಟ್ ಮತ್ತೆ ಅಮಾವಾಸ್ಯೆ ಬರೋ ಹೊತ್ತಿಗೆ ಮತ್ತೆ ಪುಟ್ಟುಗೆ 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 ಆಗ್ತಾ ಬಂದು ನಮಗೆ ಅಮಾವಾಸ್ಯೆ ದಿನ ಕಾಣದೇ ಇಲ್ಲ ಅಲ್ವಾ. ಅವನ ಶೇಪು ಪ್ರತಿ ದಿನನೂ ದಿನನೂ ಚೇಂಜ್ ಆಗ್ತಾ ಇರುತ್ತೆ. ಯಾರ ಶೇಪ್ ಚೇಂಜ್ ಆಗೋದು? ಚಂದ್ರಂದು ಅಲ್ವಾ. ಚಂದ್ರಂಗೇನಂತಾರೆ? ಎಂ ಓ ಓ ಎನ್, ಮೂನ್. ಗುಡ್. ಐ ಹ್ಯಾವ್ ನೋ ಲೆಗ್ಸ್, ನನಗೆ ಕಾಲೇ ಇಲ್ಲ. ಐ ಕ್ಯಾನ್ ಕ್ರೋಲ್ ಆನ್ ದ ಗ್ರೌಂಡ್, ನಾನು ನೆಲದ ಮೇಲೆ ತೆವಳುತ್ತೀನಿ, ಅಂಬೆ ಹರಿತೀನಿ. ಯಾವುದಪ್ಪ ಅದು ಅಂಬೆ ಹರಿಯೋದು? ನನಗೆ ಕಾಲೇ ಇಲ್ಲ, ಓಡಾಡಲಿಕ್ಕೆ ಕಾಲಿಲ್ಲ, ಆದರೆ ನಾನು ನೆಲದ ಮೇಲೆ ತೆವಳುತ್ತೀನಿ. ಯಾವುದದು? ಸ್ನೇಕ್. ಯಾವುದು? ಸ್ನೇಕ್. ಎಸ್ ಎನ್ ಎ ಕೆ ಇ, ಸ್ನೇಕ್. ಸ್ನೇಕ್ ಅಂದ್ರೆ ಏನು? ಹಾವು. ಹಾವು ನೋಡಿ, ಹಾವಿಗೆ ಕಾಲಿದೆಯಾ? ಇಲ್ಲ. ಆದರೂ ಅದು ಓಡಾಡುತ್ತಲ್ವಾ? ಹೇಗೆ ಓಡಾಡುತ್ತದು? ತೆವಳತ್ತೆ. ನೀವೆಲ್ಲ ಪುಟ್ಟು ಪಾಪು ಇದ್ದಾಗ ಅಂಬೆ ಹರಿತಿದ್ರಿ ಅಲ್ವಾ, ಆ ಥರ ಹಾವು ಸಹ ಏನು ಮಾಡುತ್ತೆ? ನೆಲದ ಮೇಲೆ ತೆವಳತ್ತೆ. ನಮಗಿಂತ ಫಾಸ್ಟಾಗಿ ಹೋಗುತ್ತಲ್ವಾ ಅದು? ಹೌದು. ಐ ಕ್ಯಾನ್ ಫ್ಲೈ ಫಾಸ್ಟ್, ನಾನು ಜೋರಾಗಿ ಫಾಸ್ಟಾಗಿ ವೇಗವಾಗಿ ಹಾರ್ತೀನಿ. ಐ ಕ್ಯಾನ್ ಸಿಟ್ ಆನ್ ಎ ಟ್ರೀ, ನಾನು ಫಾಸ್ಟಾಗಿ ಹಾರಿ ಎಲ್ಲಿ ಕೂತ್ಕೊತೀನಿ? ಮರದ ಮೇಲೆ ಕೂತ್ಕೊತೀನಿ. ಯಾವುದದು ಫಾಸ್ಟಾಗಿ ಹಾರೋಡಾಗಿ ಮರದ ಮೇಲೆ ಹೋಗಿ ಕೂತ್ಕೊಳ್ಳೋದು ಯಾವುದು? ಬರ್ಡ್. ಬಿ ಐ ಆರ್ ಡಿ, ಬರ್ಡ್ ಅಲ್ವಾ. ಪಕ್ಷಿ ಏನು ಮಾಡುತ್ತೆ? ಫಾಸ್ಟಾಗಿ ಹಾರತ್ತೆ, ವೇಗವಾಗಿ ಹಾರಾಡತ್ತೆ, ಆಕಾಶದಲ್ಲೆಲ್ಲ ಹಾರಾಡತ್ತೆ. ಅದಕ್ಕೆ ಸುಸ್ತಾಯಿತು ಅಂದ ತಕ್ಷಣ ಹೋಗಿ ಮರದ ಮೇಲೋ, ಯಾರ್ದಾದ್ರೂ ಮನೆ ಅಟ್ಟದ ಮೇಲೋ, ಯಾರ್ದಾದ್ರೂ ಮನೆ ಟ್ಯಾಂಕಿನ ಮೇಲೋ ಹೋಗಿ ಕೂರತ್ತೆ ಅಲ್ವಾ. ಸೊ ಐ ಕ್ಯಾನ್ ಫ್ಲೈ ಫಾಸ್ಟ್, ಐ ಕ್ಯಾನ್ ಸಿಟ್ ಆನ್ ಎ ಟ್ರೀ, ನಾನು ಫಾಸ್ಟಾಗಿ ಹಾರಾಡ್ತೀನಿ, ಬಂದು ಮರದ ಮೇಲೆ ಕೂತ್ಕೋತೀನಿ. ಯಾವುದದು? ಬರ್ಡ್. ಬಿ ಐ ಆರ್ ಡಿ, ಬರ್ಡ್. ಮೈ ನೇಮ್ ಸ್ಟಾರ್ಟ್ಸ್ ವಿತ್ ದ ಲಾಸ್ಟ್ ಲೆಟರ್ ಆಫ್ ಇಂಗ್ಲಿಷ್ ಆಲ್ಫಬೆಟ್ ಆ್ಯಂಡ್ ಎಂಡ್ಸ್ ವಿತ್ ದ ಫಸ್ಟ್ ಲೆಟರ್ ಆಫ್ ದ ಆಲ್ಫಬೆಟ್. ನೋಡಿ ಇಲ್ಲಿ ಆಲ್ಫಬೆಟ್ಸ್ ಎಷ್ಟು ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಎಸ್, 26 ಆಲ್ಫಬೆಟ್ ಇನ್ ಇಂಗ್ಲೀಷ್ ಅಲ್ವಾ. ಅದರಲ್ಲಿ ಫಸ್ಟ್ ಲೆಟರ್ ಇಂದ ಎಂಡ್ ಆಗತ್ತೆ, ಲಾಸ್ಟ್ ಲೆಟರ್ ಇಂದ ಸ್ಟಾರ್ಟ್ ಆಗತ್ತೆ. ಲಾಸ್ಟ್ ಲೆಟರ್ ಯಾವುದು? ಝೆಡ್ ಅಲ್ವಾ. ಝೆಡ್ ಇಂದ ಪ್ರಾರಂಭ ಆಗೋದು ಯಾವುದು? ಗುಡ್. ಝೆಡ್ ಇ ಬಿ ಆರ್ ಎ. ನೋಡಿ, ಲಾಸ್ಟ್ ಲೆಟರ್ ಇಂದ ಸ್ಟಾರ್ಟ್ ಆಗಿ ಫಸ್ಟ್ ಲೆಟರ್ ಇಂದ ಎಂಡ್ ಆಗೋ ವರ್ಡ್ ಯಾವುದು? ಝೀಬ್ರಾ. ಝೆಡ್ ಇ ಬಿ ಆರ್ ಎ, ಝೀಬ್ರಾ. ಏನು ಝೀಬ್ರಾ ಅಂದರೆ? ಹೇಸರಗತ್ತೆ. ಐ ಲಿವ್ ಇನ್ ವಾಟರ್, ನಾನು ನೀರಲ್ಲಿ ವಾಸ ಮಾಡ್ತೀನಿ. ಐ ಲಿವ್ ಇನ್ ವಾಟರ್. ಐ ಸೇ ಕ್ವಾಕ್ ಕ್ವಾಕ್, ನಾನು ನೀರಲ್ಲಿ ವಾಸ ಮಾಡ್ತೀನಿ. ನಾನೇನಂತ ಸೌಂಡ್ ಮಾಡ್ತೀನಿ? ಕ್ವಾಕ್ ಕ್ವಾಕ್ ಅಂತ ಸೌಂಡ್ ಮಾಡ್ತೀನಿ. ಯಾವುದದು? ಡಕ್ ಅಲ್ವಾ. ಡಿ ಯು ಸಿ ಕೆ, ಡಕ್. ಕ್ವಾಕ್ ಕ್ವಾಕ್ ಅನ್ನೋದು ಯಾವುದು? ಡಿ ಯು ಸಿ ಕೆ, ಡಕ್. ಡಕ್ ಅಂದ್ರೆ ಏನು? ಬಾತುಕೋಳಿ. ಐ ಆಮ್ ದ ಫಾದರ್ ಆಫ್ ಚಿಕ್, ನಾನು ಕೋಳಿ ಪಿಳ್ಳೆ ಎಲ್ಲ ಇದ್ದಾವಲ್ಲ, ಕೋಳಿ ಪಿಳ್ಳೆಗೆ ತಂದೆ. ಫಾದರ್ ಅಂದ್ರೆ ಏನು? ತಂದೆ. ಕೋಳಿ ಪಿಳ್ಳೆಗೆಲ್ಲ ನಾನು ತಂದೆ. ಐ ಸೇ ಕಾಕ್ ಎ ಡೂಲ್ ಅಲ್ವಾ. ಯಾವುದದು? ಕಾಕ್, ಹುಂಜ. ಸಿ ಒ ಸಿ ಕೆ, ಕಾಕ್. ಕಾಕ್ ಅಂದ್ರೆ ಏನು? ಹುಂಜ. ಗೊತ್ತಾಯ್ತಲ್ಲ ನೋಡಿ. ಐ ಕ್ಯಾನ್ ಲೀವ್ ಆನ್
land and water. I can live on land and water. ನಾನು ನೆಲದ ಮೇಲೆ ಮತ್ತೆ ನೀರಿನಲ್ಲಿ ಎರಡೂ ಕಡೆನೂ ವಾಸ ಮಾಡ್ತೀನಿ. ಐ ಈಟ್ ಇನ್ಸೆಕ್ಟ್ಸ್, ನಾನು ಕೀಟಗಳನ್ನು ತಿಂತೀನಿ. ಹಾಗಾದರೆ ನಾನು ಯಾರು? ಫ್ರಾಗ್, ಎಫ್ ಆರ್ ಓ ಜಿ, ಫ್ರಾಗ್, ಕಪ್ಪೆ ಅಲ್ವಾ. ಐ ಆಮ್ ಎ ಸೀಡ್ಲೆಸ್ ಫ್ರೂಟ್, ನಾನು ಬೀಜ. ನೋಡಿದ್ದೀರಾ ನೀವೆಲ್ಲ, ಪೈನಾಪಲಲ್ಲಿ ಬೀಜ ಇರುತ್ತಾ? ಇಲ್ಲ, ಮ್ಯಾಂಗೋನಲ್ಲಿ ಬೀಜ ಇರುತ್ತೆ, ಆರೆಂಜಲ್ಲಿ ಬೀಜ ಇರುತ್ತೆ, ಜಾಕ್ ಫ್ರೂಟಲ್ಲೂ ಬೀಜ ಇರುತ್ತೆ, ಆಮೇಲೆ ಚಿಕ್ಕುನಲ್ಲೂ ಬೀಜ ಇರುತ್ತೆ, ಆಮೇಲೆ ಪೊಮೊಗ್ರನೇಟಲ್ಲೂ ಬೀಜ ಇರುತ್ತೆ, ಗ್ವಾವಾದಲ್ಲೂ ಬೀಜ ಇರುತ್ತೆ. ಹೌದಾನೆ? ಸೀಡ್ಲೆಸ್ ಅಂದರೆ ಬೀಜ ಇಲ್ಲದೇ ಇರುವಂತಹ ಹಣ್ಣು. ಯಾವುದದು? ಪೈನಾಪಲ್. ಅದಕ್ಕೆ ಐ ಹ್ಯಾವ್ ಎ ಕ್ರೋನ್ ಆನ್ ಮೈ ಹೆಡ್, ನನ್ನ ತಲೆ ಮೇಲೆ ದೊಡ್ಡದೊಂದು ಕಿರೀಟ ಇದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ, ಮೇಲ್ಗಡೆ ಹಸಿರುದು, ಹಸಿರು ಕಲರಿಂದ ಕಿರೀಟ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಹಣ್ಣು, ಪೈನಾಪಲ್ ಹಣ್ಣು ಮೇಲ್ಗಡೆ ತಲೆ ಮೇಲೇನಿದೆ? ಕಿರೀಟ ಇದೆ. ಆ ಹಣ್ಣು ಯಾವುದು? ಪೈನಾಪಲ್. ಐ ಲೀವ್ ಇನ್ ದ ಸ್ಕೈ, ನಾನು ಆಕಾಶದಲ್ಲಿ ವಾಸ ಮಾಡ್ತೀನಿ. ಆಕಾಶದಲ್ಲಿ ಏನೇನಿರುತ್ತಪ್ಪ? ನಕ್ಷತ್ರ, ನಕ್ಷತ್ರ ಇರುತ್ತೆ, ಸೂರ್ಯ ಇರುತ್ತೆ, ಮೋಡಗಳೆಲ್ಲ ಇರುತ್ತೆ, ಆಮೇಲೆ ಚಂದ್ರ ಇರುತ್ತೆ. ಹೌದಾ? ಆದರೆ ಐ ಚೇಂಜ್ ಮೈ ಶೇಪ್ ಎವರಿ ಡೇ. ಇದೆಲ್ಲ ನಕ್ಷತ್ರ, ಸೂರ್ಯ ಎಲ್ಲ ಇದ್ರೂ ಸಹ ಪ್ರತಿದಿನ ಚೇಂಜ್ ಮಾಡ್ಕೊಳ್ಳೋ ಅಂಥ ಆಕಾರನ, ತನ್ನ ಆಕಾರವನ್ನು ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಯಾವುದು? ಮೂನ್. ಬೇರೆ ಎಲ್ಲ ನೋಡಿ, ಸೂರ್ಯನ ಆಕಾರ ಚೇಂಜ್ ಆಗುತ್ತಾ? ಇಲ್ಲ. ನಕ್ಷತ್ರದ ಆಕಾರ ಚೇಂಜ್ ಆಗುತ್ತಾ? ಇಲ್ಲ ಅಲ್ವಾ. ಪ್ರತಿದಿನ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಯಾವುದು? ಮೂನ್, ಚಂದ್ರ. ಐ ಹ್ಯಾವ್ ನೋ ಲೆಗ್ಸ್, ನನಗೆ ಕಾಲೇ ಇಲ್ಲ. ಐ ಕ್ಯಾನ್ ಕ್ರೋಲ್ ಆನ್ ಮೈ ಆನ್ ದ ಗ್ರೌಂಡ್, ನಾನು ನೆಲದ ಮೇಲೆ ತೆವಳುತ್ತೀನಿ. ಯಾವುದದು? ಸ್ನೇಕ್. ನೀವು ನೆಲದ ಮೇಲೆ ತೆವಳ್ಕೊತ ಹೋಗೋದು ಯಾವುದು? ಸ್ನೇಕ್ ಅಲ್ವಾ. ನೋಡಿ, ನಾವು ಓಡಿದ್ರೂ ಸಹ ನಮ್ಗಿಂತ ಫಾಸ್ಟಾಗಿ ಹೋಗೋತದ್ದು ತೆವಳ್ಕೊಂತ ಅಲ್ವಾ. ಯಾವುದು? ಹಾವು, ಸ್ನೇಕ್, ಎಸ್ ಎನ್ ಎ ಕೆ ಇ, ಸ್ನೇಕ್. ನೆಕ್ಸ್ಟ್, ಐ ಕ್ಯಾನ್ ಫ್ಲೈ ಫಾಸ್ಟ್, ನಾನು ಜೋರಾಗಿ ವೇಗವಾಗಿ ಹಾರ್ತೀನಿ. ಐ ಕ್ಯಾನ್ ಸಿಟ್ ಆನ್ ಎ ಟ್ರೀ, ನಾನು ಮರದ ಮೇಲೆ ಬಂದು ಕೂತ್ಕೋತೀನಿ. ಯಾವುದದು? ಬರ್ಡ್, ಬಿ ಐ ಆರ್ ಡಿ, ಬರ್ಡ್. ಮೈ ನೇಮ್ ಸ್ಟಾರ್ಟ್ಸ್ ವಿತ್ ದ ಲಾಸ್ಟ್ ಲೆಟರ್ ಆಫ್ ಇಂಗ್ಲೀಷ್ ಆಲ್ಫಬೆಟ್, ನನ್ನ ಹೆಸರು ಇಂಗ್ಲೀಷ್ ಆಲ್ಫಬೆಟ್ಟಿನ ಲಾಸ್ಟ್ ಲೆಟರಿಂದ ಸ್ಟಾರ್ಟ್ ಆಗತ್ತೆ. ಎಂಡ್ಸ್ ವಿತ್ ದ ಫಸ್ಟ್ ಲೆಟರ್ ಆಫ್ ದ ಆಲ್ಫಬೆಟ್, ಅದು ಫಸ್ಟ್ ಲೆಟರಿಂದ ಎಂಡ್ ಆಗತ್ತೆ. ಯಾವುದದು ಲಾಸ್ಟ್ ಲೆಟರ್? ಝೆಡ್. ಫಸ್ಟ್ ಲೆಟರ್ ಎ, ಸೊ ಝೀಬ್ರಾ, ಝೆಡ್ ಇ ಬಿ ಆರ್ ಎ, ಝೀಬ್ರಾ. ಐ ಲೀವ್ ಇನ್ ವಾಟರ್, ಐ ಸೇ ಕ್ವ್ಯಾಕ್ ಕ್ವ್ಯಾಕ್, ನಾನು ನೀರಿನಲ್ಲಿ ವಾಸ ಮಾಡ್ತೀನಿ ಮತ್ತು ಕ್ವ್ಯಾಕ್ ಕ್ವ್ಯಾಕ್ ಸೌಂಡ್ ಮಾಡ್ತೀನಿ. ಯಾವುದದು? ಡಕ್, ಡಿ ಯು ಸಿ ಕೆ, ಡಕ್. ಐ ಆಮ್ ದ ಫಾದರ್ ಆಫ್ ಎ ಚಿಕ್, ನೋಡಿ ಕೋಳಿಗೆಲ್ಲ ತಂದೆ ಯಾರು? ಕೋಳಿಗೆ, ಕೋಳಿ ಪಿಳ್ಳೆಗೆ ತಂದೆ ಯಾರು? ಕಾಕ್, ಹುಂಜ ಅಲ್ವಾ. ಸೊ ಸಿ ಒ ಸಿ ಕೆ, ಕಾಕ್. ನೋಡಿ, ಈ ಥರ ಸುಲಭ ಇರೋಂತಹ ರಿಡಲ್ಸ್ ಇನ್ನೂ ಇದೆ, ಸಾಕಷ್ಟು ಇರುತ್ತೆ ನಿಮ್ಮ ಬುಕ್ಸಲ್ಲಿ. ನೀವು ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ಅವನ್ನೆಲ್ಲ ಕಲೆಕ್ಟ್ ಮಾಡಬೇಕು, ಪದೇ ಪದೇ ಓದಿ ಓದಿ ಅಭ್ಯಾಸ ಮಾಡ್ಕೋಬೇಕು. ಆತಾ? ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೇಕ್ ಪರ್ಫೆಕ್ಟ್. ನಾವೆಲ್ಲ ಚೆನ್ನಾಗಿ ಓದಬೇಕು, ಜಾಣರಾಗಬೇಕು ಅಂದರೆ ಓದಬೇಕು ಮತ್ತು ಬರೀಬೇಕು ಅಲ್ವಾ. ನೀವು ಎಲ್ಲ ಓದಿ ಬರೆದು ಮಾಡ್ತಿರಲ್ವಾ, ರಜಾನೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಕಳಿಬಾರ್ದು. ಓದೋದನ್ನು ಅಭ್ಯಾಸ ಮಾಡ್ಕೋಬೇಕು, ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಬೇರೆ ಬೇರೆ ನಿಮ್ಮದು ಬುಕ್ಸ್ ಅಷ್ಟೇ ಓದಬೇಕು ಅಂತೇನಿಲ್ಲ, ನೀವು ಬೇರೆ ಬೇರೆ ಕತೆ ಪುಸ್ತಕಗಳನ್ನು ತೊಗೊಂಡೋದಿ, ಜಿ ಕೆ ಬುಕ್ಗಳನ್ನು ತೊಗೊಂಡೋದಿ, ಈ ಥರ ರೀಡರ್ಸ್ ಎಲ್ಲ ಓದಿ ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಪೋಸಿಟ್ ವರ್ಡ್ಸು, ಪೇರ್ ವರ್ಡ್ಸು, ಇವೆಲ್ಲ ನಿಮಗೆ ಸಾಕಷ್ಟು ಬೇರೆ ಬೇರೆ ಬುಕ್ಗಳಲ್ಲೆಲ್ಲ ಸಿಗತ್ತೆ ಅಲ್ವಾ. ಅವನ್ನೆಲ್ಲ ಕಲೆಕ್ಟ್ ಮಾಡಿ ಓದ್ತಾ ಇದ್ದರೆ ಆವಾಗ ನೀವು ಸಹ ಒಳ್ಳೆ
ಜಾಣ ಮಕ್ಕಳಾಗಿ ಬೆಳೀತೀರಾ. ಓಕೆ, ಥ್ಯಾಂಕ್ ಯು.